ಕಸ್ಟಡಿ ತಗೊಳ್ತೀವಿ, ಯಾಕಂದರೆ ಸುಮಾರು ಇನ್ವೆಸ್ಟಿಗೇಷನ್ ಇದರಲ್ಲಿ ಬಾಕಿ ಇದೆ. ಮತ್ತು ಈ ಮರ್ಡರಲ್ಲಿ ಈ 6 ಜನ ಬಿಟ್ಟು ಬೇರೆ ಯಾರು ಆಗಿದ್ದಾರೆ, ಅವರು ಯಾರ್ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಥವಾ ಯಾರು ಹೆಲ್ಪ್ ಮಾಡಿದ್ದಾರೆ ಇವರು 6 ಜನಕ್ಕೆ, ಅವ್ರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ಳಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸದ್ಯಕ್ಕೆ ಇದುವರೆಗೆ ಇಷ್ಟು ಮಾಹಿತಿ. ನಾವು ಆಲ್ರೆಡಿ ನಮ್ಮ ACP ಪನಂಬೂರ್ ಅವರು, DCP ಕ್ರೈಮ್ ಮತ್ತು ಲಾ ಆ್ಯಂಡ್ ಆರ್ಡರ್ ಅವರು ಇನ್ಸ್ಟ್ರಕ್ಷನಲ್ಲಿ ಮಾಡಿದ್ರು. ಅವರು ACP ಕ್ರೈಮ್ ಅವ್ರದ್ದು ಟೀಮ್ ACP ಪನಂಬೂರ್ ಜೊತೆಗೆ ನಮ್ಮ ಪನಂಬೂರ್ ಇನ್ಸ್ಪೆಕ್ಟರ್ ವ್ಯಾಲೆಂಟೈನ್ ಡಿಸೂಸ ಮತ್ತು ಬಜ್ಪೇ ಸಬ್ ಇನ್ಸ್ಪೆಕ್ಟರ್ ಅವ್ರದ್ದು ಸ್ಟಾಫ್ ಎಲ್ಲ ಶಾಮೀಲಾಗಿದ್ದರು. ಅವ್ರಿಗೆ ನಾವು 10,000 ರಿವಾರ್ಡ್ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ. ಜೊತೆಗೆ ಈ ಇಂಥ ಇನ್ಸಿಡೆಂಟ್ ಆಗಬಾರ್ದು, ಅದಕ್ಕೋಸ್ಕರ ನಾವು ಕೆಲವು ಸ್ಟೆಪ್ಸ್ ತಗೊಳ್ಳಿಕ್ಕೆ ನಾವು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈ ಕೊಲೆ ಪ್ರಕರಣದಲ್ಲಿ ಇನ್ನೂ ಕೆಲ ಮಂದಿ ಶಾಮೀಲಾಗಿರುವ ಸಾಧ್ಯತೆ ಇದ್ದು ಈ ಬಗ್ಗೆ ತನಿಖೆ ಮುಂದುವರೆದಿದೆ ಎಂದು ಅವರು ತಿಳಿಸಿದ್ದಾರೆ. ಆರೋಪಿಗಳನ್ನು ದಸ್ತಗಿರಿ ಮಾಡಿದ ಪಣಂಬೂರು ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರ ತಂಡಕ್ಕೆ 10,000 ರೂಪಾಯಿ ನಗದು ಬಹುಮಾನವನ್ನು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಮಂಗಳೂರಿನ ಬಂದರ್ನ TC ಫ್ರೆಂಡ್ಸ್ ಆಶ್ರಯದಲ್ಲಿ ಪ್ರವಾದಿ ಮಹಮ್ಮದ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಉಚಿತ ಸರಳ ಸಾಮೂಹಿಕ ವಿವಾಹ ಸೋಮವಾರ ಮಂಗಳೂರಿನ ಜೀನತ್ ಬಕ್ಷ್ ಯತೀಮ್ ಖಾನ್ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಬಂದರು ಬೇಬಿ ಅಲಾಬಿ ರಸ್ತೆಯ TC ಫ್ರೆಂಡ್ಸ್ ಆಶ್ರಯದಲ್ಲಿ ಸುಮಾರು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಜೋಡಿಗಳಿಗೆ ಸಾಮೂಹಿಕ ವಿವಾಹ ಸಮಾರಂಭ ಮಂಗಳೂರಿನ ಜೀನತ್ ಬಕ್ಷ್ ಯತೀಮ್ಖಾನ ಹಾಲ್ನಲ್ಲಿ ಸೋಮವಾರ ನಡೆಯಿತು. ಮಂಗಳೂರು ಖಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ದುವಾ ಆಶೀರ್ವಚನ ನೀಡಿ ನಿಕಾಹ್ ನೇತೃತ್ವ ವಹಿಸಿದರು. ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾದ ಕೆಎಸ್ ಮಹಮ್ಮದ್ ಮಸೂದ್ ಸಮಾರಂಭ ಉದ್ಘಾಟಿಸಿ ಬಡ ಮಕ್ಕಳಿಗೆ ಪುಸ್ತಕ, ರೋಗಿಗಳ ಚಿಕಿತ್ಸೆಗೆ ಸಹಾಯ, ಅಕ್ಕಿ ವಿತರಣೆ, ರಕ್ತದಾನ ಶಿಬಿರಗಳನ್ನು ಮಾಡುತ್ತಿರುವ ಸಂಘಟನೆ 2 ವರ್ಷಗಳಿಂದ